ಹೆಲೋ ಗಾಯ್ಸ್ ಈ ವಿಡಿಯೋದಲ್ಲಿ ಇಂಗ್ಲೀಷ್ ಮಾತನಾಡುವಾಗ ಜಾಸ್ತಿಯಾಗಿ ಯೂಸ್ ಆಗುವ ಇಂಗ್ಲೀಷ್ ವರ್ಡ್ಸ್ಗಳನ್ನು ಕಲಿಯೋಣ ಬನ್ನಿ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಅನಿರೀಕ್ಷಿತ ಅನ್ಎಕ್ಸ್ಪೆಕ್ಟೆಡ್ ಮೀನ್ಸ್ ಅನಿರೀಕ್ಷಿತ ಕ್ಯೂರಿಯಿಟಿ ಕ್ಯೂರಿಯೋಸಿಟಿ ಅಂದರೆ ಕುತೂಹಲ ಡ್ರೌಟ್ ಡ್ರೌಟ್ ಅಂದರೆ ಬರ ಅಥವಾ ಬರಗಾಲ ಅಂತ ಅರ್ಥ ಕೊಡುತ್ತೆ ಪಿಲ್ಗ್ರಿಮ್ ಪಿಲ್ಗ್ರಿಮ್ ಅಂದರೆ ಯಾತ್ರಿಕ ಪಿಲ್ಗ್ರೀಮ್ ಅಂದರೆ ಯಾತ್ರಿಕ ಅಂದರೆ ದೇವಸ್ಥಾನಗಳಿಗೆ ಹೋಗುವ ಯಾತ್ರಿಗಳಿರ್ತಾರಲ್ವಾ ಅವರಿಗೆ ನಾವು ಪಿಲ್ಗ್ರೀಮ್ ಅಂತ ಹೇಳ್ತೀವಿ ಇಂಪೋಸ್ಟರ್ ಇಂಪೋಸ್ಟರ್ ಅಂದರೆ ವೇಷಧಾರಿ ಇಂಪೋಸ್ಟರ್ ಅಂದರೆ ವೇಷಧಾರಿ ಸಾಲಿಟ್ರಿ ಸಾಲಿಟ್ರಿ ಅಂದರೆ ಏಕಾಂತ ಅಂದರೆ ಏಕಾಂತದಲ್ಲಿ ಹೋಗಿ ವಾಸಿಸುವುದು ಏಕಾಂತದಲ್ಲಿರುವುದು ಸ್ಟಾರ್ವೇಷನ್ ಸ್ಟಾರ್ವೇಷನ್ ಅಂದರೆ ಹಸಿವು ಸ್ಟಾರ್ವೇಷನ್ ಅಂದರೆ ಹಸಿವು ಅಂತ ಅರ್ಥ ಕೊಡುತ್ತೆ ಅಂದರೆ ಬಹಳ ದಿನಗಳಿಂದ ಹಸಿವಿರುವುದು ಡೇರಿಂಗ್ ಡೇರಿಂಗ್ ಅಂದರೆ ಧೈರ್ಯಶಾಲಿ ಡೇರಿಂಗ್ ಅಂದರೆ ಧೈರ್ಯಶಾಲಿ ಡಿಟೆಕ್ಟ್ ಡಿಟೆಕ್ಟ್ ಅಂದರೆ ಪತ್ತೆ ಮಾಡು ಡಿಟೆಕ್ಟ್ ಅಂದರೆ ಪತ್ತೆ ಮಾಡು ಅಂತ ಅರ್ಥ ಕೊಡುತ್ತೆ ಕಾಂಕ್ವೆಸ್ಟ್ ಕಾಂಕ್ವೆಸ್ಟ್ ಅಂದರೆ ವಿಜಯ ಕಾಂಕ್ವೆಸ್ಟ್ ಅಂದರೆ ವಿಜಯ ಅಂದರೆ ಯೂಧದಲ್ಲಿ ವಿಜಯ ಆಗಿ ಬಂದರೆ ಅದಕ್ಕೆ ನಾವು ಕಾಂಕ್ವೆಸ್ಟ್ ಅಂತ ಹೇಳ್ತೀವಿ ಡೆಲಿಜೆಂಟ್ ಅಂದರೆ ಪರಿಶ್ರಮಶೀಲ ಅಥವಾ ಶ್ರದ್ಧೆ ಉಳ್ಳ ಅಂತ ಅರ್ಥ ಕೊಡುತ್ತೆ ಫ್ಯೂರಿಯಸ್ ಫ್ಯೂರಿಯಸ್ ಅಂದರೆ ಉಗ್ರ ಫ್ಯೂರಿಯಸ್ ಅಂದರೆ ಉಗ್ರ ಅಥವಾ ಆವೇಶದ ಅಂತ ಅರ್ಥ ಕೊಡುತ್ತೆ ಅಂದರೆ ಆವೇಶದಲ್ಲಿ ಬರುವುದು ಅಂತ ಅರ್ಥ ಕೊಡುತ್ತೆ ಪ್ರಿಸೈಜ್ ಪ್ರಿಸೈಜ್ ಅಂದರೆ ನಿಖರವಾದ ಪ್ರಿಸೈಜ್ ಅಂದರೆ ನಿಖರವಾದ ಅಥವಾ ಖಚಿತವಾದ ಅಂತ ಹೇಳ್ತೀವಿ ಫರ್ಮ್ ಫರ್ಮ್ ಅಂದರೆ ದೃಢವಾದ ಫರ್ಮ್ ಅಂದರೆ ದೃಢವಾದ ಡಿಜೆಕ್ಷನ್ ಡಿಜೆಕ್ಷನ್ ಅಂದರೆ ನಿರಾಶೆ ಡಿಜೆಕ್ಷನ್ ಅಂದರೆ ನಿರಾಶೆ ಅಥವಾ ಖಿನ್ನತೆ ಅಂತ ಹೇಳ್ತೀವಿ ಕನ್ಸೆಂಟ್ ಕನ್ಸೆಂಟ್ ಅಂದರೆ ಒಪ್ಪಿಗೆ ಕನ್ಸೆಂಟ್ ಅಂದರೆ ಒಪ್ಪಿಗೆ ಅಥವಾ ಅನುಮತಿ ಅಂತ ಅರ್ಥ ಕೊಡುತ್ತೆ ಗ್ರೇಸ್ಫುಲ್ ಅಂದರೆ ಆನಂದಮಯ ಸೂಪರ್ ಸೂಪರ್ಸ್ಟೀಷನ್ ಅಂದರೆ ಮೂಢನಂಬಿಕೆ ಅಥವಾ ಮೂಢಭಕ್ತಿ ಅಂತಲೂ ಅರ್ಥ ಕೊಡುತ್ತೆ ಗ್ರೇಸ್ಫುಲ್ ಗ್ರೇಸ್ಫುಲ್ ಅಂದರೆ ಸುಲಲಿತ ಗ್ರೇಸ್ಫುಲ್ ಅಂದರೆ ಸುಲಲಿತ ಅಥವಾ ಸುಂದರವಾದ ಅಂತಲೂ ಹೇಳ್ಬೋದು ಡಿಸ್ಕ್ರಿಮಿನೇಷನ್ ಡಿಸ್ಕ್ರಿಮಿನೇಷನ್ ಅಂದರೆ ತಾರತಮ್ಯ ಡಿಸ್ಕ್ರಿಮಿನೇಷನ್ ಅಂದರೆ ತಾರತಮ್ಯ ಅಂತ ಅರ್ಥ ಕೊಡುತ್ತೆ ಕನ್ವೆನ್ಷನಲ್ ಕನ್ವೆನ್ಷನಲ್ ಅಂದರೆ ಸಾಂಪ್ರದಾಯಿಕ ಕನ್ವೆನ್ಷನಲ್ ಅಂದರೆ ಸಾಂಪ್ರದಾಯಿಕ ಡೆಸ್ಪೆರೇಷನ್ ಡೆಸ್ಪೆರೇಷನ್ ಅಂದರೆ ಹತಾಶೆ ಡೆಸ್ಪಿರೇಷನ್ ಅಂದರೆ ಹತಾಶೆ ಪ್ರೂಡೆಂಟ್ ಪ್ರೂಡೆಂಟ್ ಅಂದರೆ ವಿವೇಕಯುತ ಅಥವಾ ದೂರದೃಷ್ಟಿ ಉಳ್ಳುವ ಅಂತಲೂ ಅರ್ಥ ಕೊಡುತ್ತೆ ನಾವಿಸ್ ನಾವಿಸ್ ಅಂದರೆ ಅನಾನುಭವಿ ನಾವಿಸ್ ಅಂದರೆ ಅನಾನುಭವಿ ಅಥವಾ ನವಶಿಷ್ಯ ಅಂತಲೂ ಅರ್ಥ ಕೊಡುತ್ತೆ ವ್ಯಾಟ್ರನ್ ವ್ಯಾಟ್ರನ್ ಅಂದರೆ ಅನುಭವಿ ವ್ಯಾಟ್ರನ್ ಅಂದರೆ ಅನುಭವಿ ಅಂದರೆ ಎಕ್ಸ್ಪೀರಿಯನ್ಸ್ ಇರುವವನು ಅಂತ ಹೇಳ್ಬೋದು ವೆನರೇಷನ್ ವೆನರೇಷನ್ ಅಂದರೆ ಆರಾಧನೆ ಅಥವಾ ಪೂಜ್ಯ ಭಾವನೆ ಅಂತಲೂ ಅರ್ಥ ಕೊಡುತ್ತೆ ಚೀಟ್ ಚೀಟ್ ಅಂದರೆ ಮೋಸ ಚೀಟ್ ಅಂದರೆ ಮೋಸ ಮಾಡುವುದು ಮೋಸ ಅಂತ ಹೇಳ್ತೀವಿ ಸ್ವಿಮ್ ಸ್ವಿಮ್ ಅಂದರೆ ಈಜು ಸ್ವಿಮ್ ಅಂದರೆ ಈಜು ಎಕ್ಸರ್ಸೈಸ್ ಎಕ್ಸರ್ಸೈಜ್ ಅಂದರೆ ವ್ಯಾಯಾಮ ಎಕ್ಸರ್ಸೈಸ್ ಅಂದರೆ ವ್ಯಾಯಾಮ ಅಂತ ಅರ್ಥ ಕೊಡುತ್ತೆ ಸ್ಟಡಿ ಸ್ಟಡಿ ಅಂದರೆ ಅಧ್ಯಯನ ಸ್ಟಡಿ ಅಂದರೆ ಅಧ್ಯಯನ ಪ್ರಾಮಿಸ್ ಪ್ರಾಮಿಸ್ ಅಂದರೆ ಭರವಸೆ ಪ್ರಾಮಿಸ್ ಅಂದರೆ ಭರವಸೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ ಎಕ್ಸ್ಪೀರಿಯನ್ಸ್ ಮೀನ್ಸ್ ಅನುಭವ ಅಂತ ಅರ್ಥ ಕೊಡುತ್ತೆ ಇನ್ಸುಲೆಂಟ್ ಇನ್ಸುಲೆಂಟ್ ಅಂದರೆ ಅಹಂಕಾರಿ ಇನ್ಸುಲೆಂಟ್ ಅಂದರೆ ಅಹಂಕಾರಿ ವಿಲ್ ಪವರ್ ವಿಲ್ ಪವರ್ ಅಂದರೆ ಇಚ್ಛಾಶಕ್ತಿ ವಿಲ್ ಪವರ್ ಅಂದರೆ ಇಚ್ಛಾಶಕ್ತಿ ಅಥವಾ ಸಂಕಲ್ಪ ಶಕ್ತಿ ಮನೋಬಲ ಅಂತಲೂ ಹೇಳ್ಬೋದು ಟು ಡ್ಯೂಟು ಟು ಅಂದರೆ ಕಾರಣ ಡ್ಯೂ ಟು ಮೀನ್ಸ್ ಕಾರಣ ಫಾರ್ಚುನೆಟ್ ಫಾರ್ಚುನೆಟ್ ಅಂದರೆ ಅದೃಷ್ಟವಂತ ಫಾರ್ಚುನೆಟ್ ಅಂದರೆ ಅದೃಷ್ಟವಂತ ಪ್ರೊವೈಡ್ ಪ್ರೊವೈಡ್ ಅಂದರೆ ಒದಗಿಸು ಪ್ರೊವೈಡ್ ಅಂದರೆ ಒದಗಿಸು ಅಥವಾ ಒದಗಿಸುವುದಕ್ಕೆ ನಾವು ಪ್ರೊವೈಡ್ ಅಂತ ಹೇಳ್ತೀವಿ ವಾಂಟ್ ವಾಂಟ್ ಅಂದರೆ ಬೇಕು ವಾಂಟ್ ಮೀನ್ಸ್ ಬೇಕು ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥ ಮಾಡಿಕೊಳ್ಳು ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥ ಮಾಡಿಕೊಳ್ಳುವುದು ಅದಕ್ಕೆ ನಾವು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಲ್ ಮೀನ್ಸ್ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಅಂದರೆ ಜವಾಬ್ದಾರಿಯುತ ಟ್ರಾಯ್ ಟ್ರಾಯ್ ಅಂದರೆ ಪ್ರಯತ್ನ ಟ್ರಾಯ್ ಅಂದರೆ ಪ್ರಯತ್ನ ಪ್ರಯತ್ನ ಮಾಡುವುದಕ್ಕೆ ನಾವು ಟ್ರಾಯ್ ಅಂತ ಹೇಳ್ತೀವಿ ವಿಕೆಡ್ ವಿಕೆಡ್ ಅಂದರೆ ದುಷ್ಟ ವಿಕೆಡ್ ಅಂದರೆ ದುಷ್ಟ ಅಥವಾ ನೀಚನಿಗೆ ನಾವು ವಿಕೆಡ್ ಅಂತ ಹೇಳ್ತೀವಿ ವೀಕ್ ವೀಕ್ ಅಂದರೆ ದುರ್ಬಲ ಅಥವಾ ಬಲಹೀನ ಅಂತ ಅರ್ಥ ಕೊಡುತ್ತೆ ಎನಿಮಿ ಎನಿಮಿ ಅಂದರೆ ಶತ್ರು ಎನಿಮಿ ಅಂದರೆ ಶತ್ರು ಡಿಲೆಬ್ರೇಟ್ಲಿ ಡಿಲೆಬ್ರೇಟ್ಲಿ ಅಂದರೆ ಉದ್ದೇಶಪೂರ್ವಕವಾಗಿ ಡಿಲೇಬ್ರೇಟ್ಲಿ ಅಂದರೆ ಉದ್ದೇಶಪೂರ್ವಕವಾಗಿ ಅಥವಾ ಬೇಕೆಂದೇ ಹೇಳುವುದಕ್ಕೆ ನಾವು ಡಿಲೆಬ್ರೇಟಿ ಅಂತ ಹೇಳ್ತೀವಿ ಎಫೆಕ್ಟ್ ಎಫೆಕ್ಟ್ ಅಂದರೆ ಪರಿಣಾಮ ಎಫೆಕ್ಟ್ ಅಂದರೆ ಪರಿಣಾಮ ಡಿಮ್ಯಾಂಡ್ ಡಿಮ್ಯಾಂಡ್ ಅಂದರೆ ಬೇಡಿಕೆ ಡಿಮ್ಯಾಂಡ್ ಮೀನ್ಸ್ ಬೇಡಿಕೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ ಡೆವಲಪ್ಮೆಂಟ್ ಮೀನ್ಸ್ ಅಭಿವೃದ್ಧಿ ಸ್ಪೆಷಲಿ ಸ್ಪೆಷಲಿ ಮೀನ್ಸ್ ವಿಶೇಷವಾಗಿ ಸ್ಪೆಷಲಿ ಅಂದರೆ ವಿಶೇಷವಾಗಿ ಅಕ್ಯುರೇಟ್ ಅಕ್ಯುರೇಟ್ ಅಂದರೆ ನಿಖರವಾದ ಎರೋಗೆಂಟ್ ಎರೋಗೆಂಟ್ ಅಂದರೆ ಅಹಂಕಾರಿ ಎರೋಗೆಂಟ್ ಅಂದರೆ ಅಹಂಕಾರಿ ಅಥವಾ ಎರೋಗೆಂಟ್ ಪರ್ಸನ್ ಅಂತ ಹೇಳ್ತೀವಲ್ವಾ ಸೊಕ್ಕಿನ ವ್ಯಕ್ತಿ ಅಂತ ಹಾಗೆ ಅದಕ್ಕೆ ಎರೋಗೆಂಟ್ ಅಂದರೆ ಅಹಂಕಾರಿ ಅಂತ ಅರ್ಥ ಕೊಡುತ್ತೆ ಮೇ ಬಿ ಮೇ ಬಿ ಅಂದರೆ ಇರಬಹುದು ಮೇ ಬಿ ಅಂದರೆ ಇರಬಹುದು ಡಿಝಿ ಡಿಸಿ ಅಂದರೆ ತಲೆ ಸುತ್ತು ಡಿಝಿ ಅಂದರೆ ತಲೆ ಸುತ್ತು ಜಜ್ಮೆಂಟ್ ಜಜ್ಮೆಂಟ್ ಅಂದರೆ ತೀರ್ಪು ಜಜ್ಮೆಂಟ್ ಅಂದರೆ ತೀರ್ಪು ಡಿಸ್ಟ್ರಾಯ್ ಡಿಸ್ಟ್ರಾಯ್ ಅಂದರೆ ನಾಶ ಮಾಡು ಡಿಸ್ಟ್ರಾಯ್ ಅಂದರೆ ನಾಶ ಮಾಡು ಅಂತ ಅರ್ಥ ಕೊಡುತ್ತೆ ವಿಂಕ್ ವಿಂಕ್ ಅಂದರೆ ಕಣ್ಣು ಮಿಟುಕಿಸು ವಿಂಕ್ ಅಂದರೆ ಕಣ್ಣು ಮಿಟುಕಿಸು ಅಥವಾ ರೆಪ್ಪೆ ಬಡಿಯುವುದಕ್ಕೆ ನಾವು ವಿಂಕ್ ಅಂತ ಹೇಳ್ತೀವಿ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಅಂದರೆ ಕಲ್ಪನೆ ಇಮ್ಯಾಜಿನೇಷನ್ ಅಂದರೆ ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ ಬರ್ಡನ್ ಬರ್ಡನ್ ಅಂದರೆ ಹೊರೆ ಅಥವಾ ಭಾರ ಅಂತ ಅರ್ಥ ಕೊಡುತ್ತೆ ಬರ್ಡನ್ ಅಂದರೆ ಹೊರೆ ಅಥವಾ ಭಾರ ಅಂತ ಹೇಳ್ತೀವಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೆಕ್ಕಿರ್ ಬಾಯ್ ಬಾಯ್